ನಮಸ್ಕಾರ, ನಾನು ನಾಗರತ್ನಜಿ. ಇವತ್ತು ನಮ್ಮ ದೇಶದಲ್ಲಿರುವಂತಹ ರಾಜ್ಯಗಳ ಹೆಸರನ್ನು ಹೇಗೆ ಸುಲಭವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಎನ್ನುವುದರ ಬಗ್ಗೆ ತಿಳಿಸಿಕೊಡ್ತೇನೆ. ಒಂದು ಕಡೆ ಪುರಂದರದಾಸರು ಹೇಳ್ತಾರೆ, ರಾಮ ಎಂಬುವ ಎರಡಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ ಅಂತ. ಹೌದು, ರಾಮನಾಮ ಜಪದ ಮಹಿಮೆಯೇ ಅಂತಹದ್ದು. ಬ್ರಹ್ಮಚೈತನ್ಯ ಮಹಾರಾಜರು 13 ಕೋಟಿ ರಾಮನಾಮ ಜಪವನ್ನು ಮಾಡಿ ಅನೇಕ ಶಿಷ್ಯರನ್ನು ಉದ್ಧರಿಸಿದ್ದಾರಂತೆ. ಅದೇ ರೀತಿ ಕಬೀರದಾಸರು, ತುಳಸಿದಾಸರು ರಾಮನಾಮದ ದೋಹೆಗಳ ಮೂಲಕ ಜ್ಞಾನಶಕ್ತಿಯನ್ನು ಹಂಚಿದ್ದಾರೆ ಅಂತೇಳಿ ತಿಳಿದು ಬರ್ತದೆ. ಹಾಗೆ ಇವತ್ತು ಒಂದು ತುಳಸಿದಾಸರ ದೋಹೆಯನ್ನು ನೋಡೋಣ. ರಾಮನಾಮ ಜಪತೆ ಅತ್ರಿಮತ ಗುಸಿ ಆವು ಪಂಕ್ ಮೇ ಉಗೋಹಮಿ ಅಹಿಕೆ ಛಬಿ ಝಾವು ಅಂಥೇಳಿ. ಇದರ ಅರ್ಥ ಏನೇ ಇರಲಿ, ಇದರ ಮೂಲಕ ನಮ್ಮ ದೇಶದ ರಾಜ್ಯದ ಹೆಸರನ್ನು ನಾವು ಸುಲಭದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೋದು. ಒಂದೊಂದು ಅಕ್ಷರವೂ ಕೂಡ ಒಂದೊಂದು ರಾಜ್ಯದ ಹೆಸರನ್ನು ಸೂಚಿಸ್ತದೆ. ಈಗ ಉದಾಹರಣೆಗೆ ರಾ ಅಂತ ಹೇಳಿದರೆ ರಾಜಸ್ಥಾನ, ರಾಜಸ್ಥಾನ, ಮ ಮಣಿಪುರ, ನಾಗಾಲ್ಯಾಂಡ್, ಮ ಮಹಾರಾಷ್ಟ್ರ, ಜ ಜಮ್ಮು ಮತ್ತು ಕಾಶ್ಮೀರ. ಹೊಸ ಇದನ್ನ ಲೇಹ್ ಲಡಾಖ್ ಅಂತೇಳಿ ಈಗ ಕೇಂದ್ರಾಡಳಿತ ಪ್ರದೇಶವನ್ನಾಗಿಯೂ ವಿಭಜನೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ, ಪ ತೆಲಂಗಾಣ, ಅ ಅಸ್ಸಾಂ, ತ್ರಿಪುರ, ಮ ಮಧ್ಯಪ್ರದೇಶ, ತಮಿಳುನಾಡು, ಗು ಗುಜರಾತ್, ಸಿ ಸಿಕ್ಕಿಂ, ಆ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ. ಇದಿಷ್ಟು ಒಂದು ಸಾಲಿನದ್ದಾಯಿತು. ಇನ್ನು ಎರಡನೇ ಸಾಲಿನಲ್ಲಿ ಪಂ ಅಂತ ಹೇಳಿದರೆ ಪಂಜಾಬ್, ಕ ಕರ್ನಾಟಕ, ಮೇಘಾಲಯ, ಉತ್ತರಾಖಂಡ್, ಗೋವಾ, ಹರಿಯಾಣ, ಮಿಜೋರಾಂ, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಕೇರಳ, ಛತ್ತೀಸ್ಗಢ, ಬಿಹಾರ್, ಜಾರ್ಖಂಡ್, ಒಡಿಸ್ಸಾ ಅಥವಾ ಒರಿಸ್ಸಾ. ಹೀಗೆ ಎಲ್ಲ ರಾಜ್ಯದ ಹೆಸರನ್ನು ಈ ದೋಹೆಗಳನ್ನು ಮಕ್ಕಳಿಗೆ ಬಾಯಿಪಾಠ ಮಾಡಿಸುವ ಮೂಲಕ ಸುಲಭವಾಗಿ ಕಲಿಸಲಿಕ್ಕೆ ಸಾಧ್ಯವಾಗ್ತದೆ. ನಮಸ್ಕಾರ.